ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ಗುಡ್ ಆಫ್ಟರ್ನೂನ್ ಬಿಜಾಪುರ್. ಇವತ್ತು ನಾವು ಗ್ರಾಮ ಮತ್ತು ಹಳ್ಳಿ ವಾತಾವರಣ ನೋಡಿ, ಈ ನಮಗೆ ಇಷ್ಟು ಸಂತೋಷ ಆಗ್ತಾಯಿದೆ. ನಮ್ಮ ಒಂದು ಗ್ರಾಮಗಳು ಯಾವ ಥರ ಇರ್ತಿತ್ತು ಆಗಿನ ಕಾಲದಂದು. ಈ ನಾವು ನಮ್ಮ ಜೊತೆಯಲ್ಲಿದ್ದಾರೆ ಹಮೀತುದ್ದಾರ್ ಸರ್ ಮತ್ತು ಇ ಎಲ್ ಪ್ರೊಫೆಸರ್ ನಾಗನೂರ್ ಸರ್ ಇದ್ದಾರೆ. ಅವ್ರ ಜೊತೆ ಹಂಚ್ಕೊಳ್ಳೋಣ ನಮ್ಮ ಗ್ರಾಮಗಳು ಯಾವ ಆದಿಲ್ ಶಾಹ ಕಾಲದಲ್ಲಿ ಯಾವ ಥರ ಇತ್ತು ವ್ಯವಸ್ಥೆ ಅನ್ನ ತಿಳ್ಕೊಳ್ಳೋಣ ನಮ್ಮ ನಾಗೂರ್ ಸರ್ ಜೊತೆ. ನಮಸ್ಕಾರ. ನಾನು ಈಗ ಕುಳಿತಿರ್ತಕ್ಕಂಥ ಸ್ಥಳ ಶರಣ ನುಲಿಯ ಚಂದಯ್ಯನ ಜನ್ಮಸ್ಥಾನ ಶಿವಣಿಗಿಯ ಹಿಂಬದಿಯಲ್ಲಿ ಬರ್ತಿರ್ತಕ್ಕಂಥ 4 ಕಿಲೋಮೀಟರ್ ದೂರದಲ್ಲಿದ್ದಿರ್ತಕ್ಕಂಥ ಸ್ಥಳ ರಾಮ್ ತೀರ್ಥ ಅಂಥೇಳಿ. ಈ ರಾಮ್ ತೀರ್ಥದ ಸುತ್ತಮುತ್ತಲು ಅಥವಾ ನಾವು ಕುಳಿತಿರ್ತಕ್ಕಂಥ ಸ್ಥಳ ಸುತ್ತಮುತ್ತಲು ಯಾವುದೇ ಮನೆಗಿನಿಗಳು ಯಾವುದೂ ಇಲ್ಲ. ಇಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಈ ಆದಿಲ್ ಶಾಹಿ ಕಾಲದ ಒಂದು ವಾಸ್ತು ರಚನೆ ಏನಿದೆ, ಇದು ಸರಾಯ್ ಅಂತ ಹೇಳಿ ಕರಿತೀವಿ. ಸರಾಯ್ ಅಂತಂದರೆ ವಿಶ್ರಾಮ ತಾಣ ಅಂಥೇಳಿ. ಆಗಿನ ಕಾಲದ ಜನರಿಗಾಗಲಿ ಅಥವಾ ಈ ಸೈನ್ಯಕ್ಕಾಗಲಿ ಇಲ್ಲಿ ಬೇಸಿಗೆ ಕಾಲದಲ್ಲಿ ಅಥವಾ ಇನ್ನೂ ದಣಿದು ಬಂದಿರತಕ್ಕಂಥವ್ರಿಗೆ ಇಲ್ಲಿ ವಿಶ್ರಾಮ ಮಾಡಲಿಕ್ಕೆ ಏನದ ಈ ಸ್ಥಳ ಬಹಳ ಉಪಯೋಗ ಆಗಲ್ಪಡ್ತಾ ಇತ್ತು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ, ಇಲ್ಲಿ ನಾನು ಕುಳಿತಿರ್ತಕ್ಕಂಥ ಸ್ಥಳದ ಎದುರಿಗೆ ಮತ್ತೊಂದು ಈ ಆದಿಶಿ ಕಾಲಕ್ಕಿಂತ ಪೂರ್ವದಲ್ಲಿ ಅಥವಾ ಈ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇಗುಲ ಇದೆ, ಅದು ರಾಮಲಿಂಗೇಶ್ವರ ದೇಗುಲ ಅಂಥೇಳಿ. ಆ ರಾಮಲಿಂಗೇಶ್ವರ ದೇಗುಲ ಭಾಗಶಃ ಈಗ ಜೀರ್ಣೋದ್ಧಾರಕ್ಕೆ ಒಳಪಟ್ಟಿದೆ. ಅಲ್ಲಿ ಒಳಗಡೆಗೆ ಗರ್ಭಗೃಹದಲ್ಲಿ ಇದ್ದಿರತಕ್ಕಂಥ ಈ ಈಶ್ವರಲಿಂಗ ಹೊರಭಾಗದ ಗೂಡಿನಲ್ಲಿ ಇಟ್ಟಿದ್ದಾರೆ. ಮತ್ತೊಂದು ಲಿಂಗ ಮತ್ತು ಪಾಣಿಪೀಠ ಕೂಡ ಈ ರಾಮಲಿಂಗೇಶ್ವರ ದೇಗುಲದ ಹಿಂಭಾಗದಲ್ಲಿ ನಮಗೆ ಕಾಣಸಿಗ್ತಾವೆ. ಇನ್ನು ಎರಡನೇದಾಗಿ, ಈ ರಾಮಲಿಂಗ ದೇಗುಲದ ಬಲಭಾಗದಲ್ಲಿ ಪುಟ್ಟದಾಗಿರ್ತಕ್ಕಂಥ ಬಾವಿಯ 2 ಕೌಲುಗಳದಾವೆ. ಆ ಸ್ಟ್ರಕ್ಚರು ಈ ಆದಿಲ್ ಶಾಹಿ ಕಾಲದ ರಚನೆಯನ್ನು ಹೋಲ್ತಾ ಇದೆ. ಈ ಒಂದನೇ ಬಾವಿಯ 1ನೇ ಹಂತದಲ್ಲಿ ಅದು ಅಲ್ಲಿ ತಣ್ಣೀರು ಸಿಗ್ತಾ ಇತ್ತು ಆಗಿನ ಕಾಲದಲ್ಲಿ ಅಂತ. ಮತ್ತು ಬಾವಿಯ ಪಕ್ಕದಲ್ಲಿ ಇನ್ನೊಂದು ಭಾಗ ಇದೆ, ಅಲ್ಲಿ ಬಿಸಿನೀರು ಕೂಡ ಸಿಗ್ತಾ ಇತ್ತು ಅಂತಿರ್ತಕ್ಕಂಥ ಒಂದು ಪ್ರತೀತಿಗಳನ್ನು ಇವತ್ತು ನಮಗೆ ಈ ಸ್ಥಳವನ್ನು ತೋರಿಸಿರ್ತಕ್ಕಂಥ ಶಿವಣಿಗೆಯ ಶ್ರೀ ಮೊಕಾಶಿಯವರು ಹೇಳಿಕೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಈ ದೇಗುಲ ಅಂತಂದರೆ ಅದಕ್ಕೆ ಇರ್ತಕ್ಕಂಥ ಒಂದೇ ಗ್ರಹ ಇದೆ. ಆ ದೇಗುಲದ ಮೇಲ್ಭಾಗದಲ್ಲಿ ಏನದೇ ವಾಸ್ತುಶೈಲಿ ಇದೆ. ಬಹುಶಃ ಆ ವಾಸ್ತುಶೈಲಿ ಸಮಕಾಲೀನ ವಾಸ್ತುಶೈಲಿಯನ್ನು ಜೀರ್ಣೋದ್ಧಾರಗೊಂಡಿದೆ, ಇಲ್ಲವೇ ಆ ಸಮಕಾಲೀನ ವಾಸ್ತುಶೈಲಿಯನ್ನು ಅನುಸರಿಸಿದೆ ಅಂತಿರ್ತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಇದು ಬಹಳ ಅಜ್ಞಾತವಾಗಿರ್ತಕ್ಕಂಥ ಒಂದು ಸ್ಥಳ. ಇವತ್ತು ಭಾಳ ನಮಗೆ ಆಕಸ್ಮಿಕವಾಗಿ ಮೊಕಾಶವು ಸಿಕ್ಕಿದ್ದಾರೆ. ಈ ಸ್ಥಳ ಬಹುಶಃ ನಾವು ಅವ್ರು ಇಲ್ಲದೇ ಇದ್ದಿದ್ದರೆ ಬಿಟ್ಟು ಮತ್ತೊಂದು ಬೇರೆ ಈ ಐತಿಹಾಸಿಕ ಸ್ಥಳವನ್ನು ನೋಡಲಿಕ್ಕೆ ಹೋಗಬೇಕಾಗಿರ್ತಕ್ಕಂಥ ಒಂದು ಪ್ರಸಂಗ ಇತ್ತು. ಈ ರಾಮತೀರ್ಥ ಕ್ಷೇತ್ರ ವಾಸ್ತುಶೈಲಿಯ ಮತ್ತು ದೃಷ್ಟಿಯಿಂದ ಇದರಿಂದ ಮತ್ತು ಪರಂಪರೆ ದೃಷ್ಟಿಯಿಂದ 12ನೇ ಶತಮಾನ ಮತ್ತು 16ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಪ್ರಮುಖ ಐತಿಹಾಸಿಕ ಸ್ಥಳಗಳ ಒಂದು ಸಮಾಗಮ ಆಗಿದೆ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಈ ಕಾಣ್ತಿರ್ತಕ್ಕಂಥ ಈ ಸರಾಯ್ ಭಾಗಶಃ ಈ ಕಡೆದು ಏನಾಗಿದೆ ಬಿದ್ದು ಹೋಗಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕಾನ್ ಅನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.